मतक्षेत्र बड़जन सेवे बसवन बागेवाड़ी मतक्षेत्र जेडीएस अभ्यर्थी परमानंद तनिखेदार विजयपुर जिले बसवन बागेवाड़ी पट्टण गोष्ठी मतना नानु सुमार 25 वर्ष सरकारी सेवे सल्लिसुत्ता जोतेगे मतक्षेत्र बड़जनर सेवे माडबेकु मत्तु नम्म कुमारण्णनवरु मुख्यमंत्री इद्दागा एनु साल मन्ना शिक्षणक्के वत्तु बड़जनरिगे साकष्टु योजनेगळन्नु नीडिद्दारे नम्म पक्षवु अधिकारदल्लिद्दागा बड़जनर कृषिकर कार्मिकर हीगे साकष्टु रैतर समस्येगळिगे परिहार नीडि शिक्षण नीरावरी हीगे साकष्टु योजनेगळन्नु नीडुत्ता बंदिद्दारे ಪಕ್ಷವು ನನ್ನನ್ನು ಗುರುತಿಸಿ ಇವತ್ತು ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ಮಾಡಿದೆ ನಾನು ಕೂಡ ಪಕ್ಷದ ತತ್ವ ಸಿದ್ಧಾಂತಗಳು ಹಾಗೂ ಪಕ್ಷದ ಯೋಜನೆ ಹಾಗೂ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿ ಹೇಳುವ ಮೂಲಕ ಕ್ಷೇತ್ರದಲ್ಲಿ ಬಡವರ ದೀನದಲಿತರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಂಎಂ ಬಗ್ಲಿ ಎಂಆರ್ ಗುರಿಕಾರ್ ಅರವಿಂದ್ ಕುರಿಕುಂಜಿಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ जनप्रिय सन्मान्य मुख्यमंत्री माजी मुख्यमंत्री कुमारण्णनवरिगे मत्तु जनप्रिय नायक राज्याध्यक्षर मान्य सीएम इब्राहिम साहेबरिगे बंडेपण्ण काशंपूर अवरिगे देवानंद साहेबरिगे मत्तु एल्ला जेडीएस पदाधिकारिगळिगे जिल्लाध्यक्षरिगे नन्ननु बसवन बागेवाडी मतक्षेत्र 2023 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಏನಪ್ಪಂದ್ರೆ ಅವಕಾಶ ಮಾಡಿಕೊಟ್ಟು ಪ್ರೋತ್ಸಾಹಿಸಿದಕ್ಕೆ ಅವರೆಲ್ಲರಿಗೂ ಮೊದಲು ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ ನಾನು ಮೂಲತಃ ಏನಪ್ಪ ಅಂತಂದ್ರೆ ಒಬ್ಬ ಶಿಕ್ಷಕ 9 ವರ್ಷಗಳವರೆಗೆ ಏನಪ್ಪ ಅಂತಂದಾಗ ಮಲಗಾಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯನಾಗಿ ಆಮೇಲೆ 2007 ರಲ್ಲಿ ಬಿಜಾಪುರ ಸರ್ಕಾರಿ ಜೂನಿಯರ್ ಕಾಲೇಜಿಗೆ ಏನಪ್ಪ ಅಂತಂದಾಗ ವರ್ಗಾವಣೆ ಬಂದಿ ಅಲ್ಲಿ 16 ವರ್ಷಗಳವರೆಗೆ ನಾನು ಇಂಗ್ಲಿಷ್ ವಿಷಯವನ್ನು ಬೋಧನೆ ಮಾಡಿ ಮೊದಲಿಂದಲೂ ಸ್ವಲ್ಪ ರಾಜಕೀಯ ಆಸಕ್ತಿ ಇತ್ತು ಜನಸೇವೆ ಮಾಡಬೇಕು ಅಂತಕಂತ ಒಂದು ಇಚ್ಛೆ ನಮ್ಮಲ್ಲಿ ಇದ್ದಿದ್ದರಿಂದ ಸಹಜವಾಗಿ ನಾವು ಜನರ ಜೊತೆ ಬೆರಿತಾ ಇದ್ವಿ ಅಲ್ಲಿ ಹೋದಾಗ ಜನರ ಕಷ್ಟ ಕಾರ್ಪಣ್ಯ ಅಂತವೆಲ್ಲವಂತ ನಮ್ಮ ಗಮನಕ್ಕೆ ಬರ್ತಾ ಇತ್ತು ಅದು ವಿಶೇಷವಾಗಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಿದ್ದರಿಂದ ಅಲ್ಲಿ ಬರ್ತಕ್ಕಂತ ಒಂದು ಮಕ್ಕಳ ಒಂದು ಸ್ಥಿತಿಗತಿಗಳು ಏನು ಮಕ್ಕಳು ಯಾಕೆ ಅಂತಂದ್ರೆ ಒಂದು ಉತ್ತಮವಾಗಿರತಕ್ಕಂತ ಶಿಕ್ಷಣ ನಮಗೆ ಸಿಗ್ತಾ ಇಲ್ಲ ಎಲ್ಲ ಕಾರಣಗಳು ಏನಪ್ಪ ಅಂತಂದಾಗ ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡ್ತಾ ಇದ್ವಿ ಅದರ ಜೊತೆಯಾಗಿ ನಮಗೆ ಕೈಲಿ ಆಗಿರತಕ್ಕಂತ ಒಂದು ಸಣ್ಣ ಪುಟ್ಟ ಸಹಾಯ ಸಹಕಾರವನ್ನು ನಾವು ಮಾಡ್ತಾ ಬಂದಿದ್ವಿ ಹೆಚ್ಚು ಹೆಚ್ಚು ಸಹಾಯ ಮಾಡಬೇಕು ಅಂತಕ್ಕಂತ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಯಾಕೆ ರಾಜಕೀಯಕ್ಕೆ ಬರಬಾರದು ಈ ರಾಜಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಈ ನಮ್ಮ ಜನರಿಗೆ ಒಂದು ಉತ್ತಮವಾಗಿರತಕ್ಕಂತ ಒಂದು ಗುಣಮಟ್ಟದ ಜೀವನ ಗುಣಮಟ್ಟದ ಶಿಕ್ಷಣ ಗುಣಮಟ್ಟದ ಆರೋಗ್ಯ ಗುಣಮಟ್ಟದ ಉದ್ಯೋಗ ಇವೆಲ್ಲವುಗಳನ್ನು ಕಲ್ಪಿಸುವಂತ ಒಂದು ವಿಚಾರ ಬಂದಿ ಸರಿ ಈಗ ಚುನಾವಣೆ ಇನ್ನೂ 4-5 ತಿಂಗಳು ಬಾಕಿ ಇರುವಾಗಲೇ ಜೆಡಿಎಸ್ ತಮ್ಮ ಅಭ್ಯರ್ಥಿ ಪಟ್ಟಿ ಬಿಡುಗಡೆ ಮಾಡಿದೆ ಹೀಗಾಗಿ ಒಂದು ಕ್ಷೇತ್ರದಲ್ಲಿ ಸುಮಾರು ನಾವು 2-3 ಜನ ಹಾಕೋ ಈಗ ಅದು ಸಹಜವೇ ಪಕ್ಷದಲ್ಲಿ ಅಂತಂದ್ರೆ ಸಾಕಷ್ಟು ಹಿರಿಯರಿದ್ದಾರೆ ದುಡಿದವರಿದ್ದಾರೆ ಕುಮಾರಣ್ಣವರು ಏನಪ್ಪ ಅಂತಂದಾಗ ಸಿಎಂ ಇಬ್ರಾಹಿಂ ಸಾಹೇಬರು ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಏನಪ್ಪ ಅಂತಂದಾಗ ಅಳದು ತೂಗೆ ಏನಪ್ಪ ಅಂತಂದ್ರೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ ಅವರ ಘೋಷಣೆಯಿಂದ ಏನಪ್ಪ ಅಂತಂದಾಗ ಒಂದು ಉದ್ದೇಶ ಇರ್ತದಂತಕ್ಕಂಥ ಕಲ್ಪನೆ ನಮಗಿದೆ ಇವರು ಗೆಲ್ಲಬಹುದು ಅಂತಕ್ಕಂಥ ಒಂದು ಉದ್ದೇಶ ಅವರಲ್ಲಿದೆ ಆ ಕಾರಣಕ್ಕಾಗಿ ನಮ್ಮನ್ನು ಘೋಷಣೆ ಮಾಡಿದ್ದಾರೆ ಆದರೆ ಇನ್ನುಳಿದರಲ್ಲಿ ಸಾಮರ್ಥ್ಯ ಇಲ್ಲ ಅಂತಲ್ಲ ಅವರಲ್ಲಿ ಕೂಡ ಏನಪ್ಪ ಅಂತಂದ್ರೆ ಸಾಮರ್ಥ್ಯ ಇರ್ತದೆ ಆದರೆ ಒಂದು ಕ್ಷೇತ್ರದಲ್ಲಿ ಒಬ್ಬರನ್ನು ಮಾತ್ರ ಅಭ್ಯರ್ಥಿ ಮಾಡಲಿಕ್ಕೆ ಸಾಧ್ಯತೆ ಇದೆ ನಾವು ಘೋಷಣೆ ಮಾಡಿದರೂ ಕೂಡ ಕುಮಾರಣ್ಣವರು ಮತ್ತು ಇಬ್ರಾಹಿಂ ಸಾಹೇಬರು ಏನು ಹೇಳ್ತಾರೆ ಆ ಒಂದು ವಿಚಾರಕ್ಕೆನಪ್ಪ ನಾವು ಬದ್ಧರಾಗಿದ್ದೀವಿ ಇನ್ನೂ ಕೂಡ ನಮಗೆ ಅವಕಾಶ ಕೊಟ್ಟು ನೀವು ಕೆಲಸ ಮಾಡ್ರಿ ಅಂತ ಈ ಸದ್ ನಮಗೆ ಹೇಳಿದ್ದ ಈ ಸದ್ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಮುಂದೆ ನಮ್ಮ ಕೆಲಸ ತೃಪ್ತಿ ಅನಿಸಲಿಲ್ಲಪ್ಪ ಅಂತಂದಾಗ ಆಯ್ತ್ರಿ ವಕೀಲರೇ ನೀವೇನಪ್ಪ ಅಂತಂದಾಗ ಬೇರೆದವರಿಗೆ ಅವಕಾಶ ಮಾಡಿಕೊಡ್ರಿ ಅಂತಂದ್ರೆ ಕೂಡ ಏನಪ್ಪ ಅಂತಂದಾಗ ನಾವು ಅವಕಾಶ ಮಾಡಿಕೊಟ್ಟು ನಮ್ಮ ಉದ್ದೇಶ ಇಲ್ಲಿ ಸ್ಪಷ್ಟದ ಜೆಡಿಎಸ್ ಅನ್ನು ಆರಿಸಿ ತರಬೇಕಾಗಿದೆ ಜೆಡಿಎಸ್ ಏನಪ್ಪ ಅಂತಂದಾಗ ಇದು ಎಲ್ಲರೂ ಬಿಟ್ಟು ಹೋದಾಗ ಈ ಜೆಡಿಎಸ್ ಕತೆ ಮುಗಿದೇ ಹೋಯಿತು ಅಂತಕ್ಕಂಥ ವಿಚಾರ ಇತ್ತು ಆದರೆ ಜೆಡಿಎಸ್ ಕತೆ ಮುಗಿದಿಲ್ಲ ಜೆಡಿಎಸ್ ಇನ್ನು ಜೀವಂತವಾಗಿದೆ ಜೆಡಿಎಸ್ ಏನಪ್ಪ ಅಂತಂದಾಗ ಬಸವನ ಬಾಗೇವಾಡಿಯಲ್ಲಿ ನಾವು ಪ್ರಬುದ್ಧವಾಗಿ ಸಮೃದ್ಧವಾಗಿ ನಿಲ್ಲಿಸ್ತೀವಿ ನಿಲ್ಲಿಸಿ ಏನಪ್ಪ ಅಂದ್ರೆ ಗೆಲ್ಲಿಸುವಂಥ ಕೆಲಸನ ನಾವು ಮಾಡೇ ಮಾಡ್ತೀವಿ ಅಂತಕ್ಕಂಥ ಭರವಸೆ ಇದೆ ಎಂಎಲ್ಎ ಯಾರಾಗ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ ನಮಗೆ ಅದು ಜೆಡಿಎಸ್ ಎಂಎಲ್ಎ ಆಗ್ತಾರೆ ಎಲ್ಲ ಪಕ್ಷೇತ್ರದ ಅಭ್ಯರ್ಥಿ ಹೆಸರು ಬಿಡುಗಡೆ ಮಾಡಿದ್ದಾರೆ
ಏನಾದರೂ ಬದಲಾವಣೆ ಆಗುವ ಲಕ್ಷಣ ಇದೆ ಅಥವಾ ಏನು ಇದೆ? 90% ಇದೇ ಫೈನಲ್ ಲಿಸ್ಟ್ ನನ್ನ ಪ್ರಕಾರ. ಯಾಕಂತಂದಾಗ ಈಗ ಕೆಲಸಕ್ಕೆ ಹಚ್ಚಾರ ನಮ್ಮನ್ನೆಲ್ಲ, ಈ ಕೆಲಸ ನಾವು ಮಾಡ್ತಾ ಇದ್ದೀವಿ. ಮುಂದೆ ಬದಲಾವಣೆ ಮಾಡಿದ್ರೆ ಕ್ಷೇತ್ರದಲ್ಲಿ ಒಂದಲೇ ಆಗ್ತಕ್ಕಂಥ ಸಾಧ್ಯತೆಗಳು ಅದಾವೆ. ಆ ಕಾರಣಕ್ಕಾಗಿ ಬದಲಾವಣೆ ಮಾಡಲಿಕ್ಕಿಲ್ಲ ಅಂತಕ್ಕಂಥ ಭಾವನೆ ನಮ್ಮ ಹತ್ರ ಅದ. ಅಂತೂ ಮೀರಿ ನಮ್ಮ ಪರ್ಫಾರ್ಮೆನ್ಸ್ ಏನಪ್ಪ ಸರಿ ಇಲ್ಲ ಅಂತಂದ್ರೆ ಬದಲಾವಣೆ ಆದರೂ ಆಗ್ಬೋದು. ನಾವೇನಪ್ಪ ಅಂತಂದಾಗ ದೊಡ್ಡವರ ಒಂದು ಮನಸ್ಥಿತಿಯಿಂದ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸರಳ ಇರೋದಿಲ್ಲ. ನಮ್ಮ ಪರ್ಫಾರ್ಮೆನ್ಸು ಕ್ಷೇತ್ರದಲ್ಲಿ ಡೇ ಟು ಡೇ ಅಂದ್ರೆ ಪ್ರತಿದಿನವೂ ನಮ್ಮದು ರಿಪೋರ್ಟ್ ತೊಗೋತಾರವ್ರು. ಸಾಯಂಕಾಲ ಆದ ತಕ್ಷಣದಲ್ಲಿ ಏನು ಕೆಲಸ ಮಾಡಿರಿ ಏನು ಅಂತಕ್ಕಂಥದ್ದು ಕೇಳ್ತಾರೆ ಫೋನ್ ಹಚ್ಚಿ. ವಾರ್ ರೂಮಿಗೆ ನಾವೇನಪ್ಪ ಅಂದರೆ ವರದಿ ಕೊಡ್ತೀವಿ ನಾವು. ಇಲ್ಲಿ ವಾರ್ ರೂಮೇ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಬೆಂಗಳೂರಲ್ಲಿ. ಸಾಯಂಕಾಲ ಆದ ತಕ್ಷಣದಲ್ಲಿ ನಾವು ಯಾವ ಊರಿಗೆ ಹೋಗಿದ್ವಿ ಏನು ಕೆಲಸ ಮಾಡಿದ್ವಿ ಅಂತಕ್ಕಂಥ ವಾರ್ ರೂಮಿಗೆ ನಾವು ವಿತ್ ಫೋಟೋ ಕಾಪಿ ಹಾಕಿ ಅಂತ ಬಂದು ಕಳಿಸ್ತಿದ್ದೀವಿ ನಾವು. ಆ ಉದ್ದೇಶ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಕೆಲಸ ಅವ್ರಿಗೆ ತೃಪ್ತಿ ತಂದದಂತ ಅನಿಸ್ತದೆ. ನಾನು ಈ 15-20 ದಿನದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಅದಕ್ಕಿಂತ ಮುಂಚೆ ಪ್ರತಿಯೊಂದು ಊರಲ್ಲಿ ಕೂಡ ಏನಪ್ಪ ನಾವು ಹೋಗಿ ಜನರ ಜೊತೆ ಸ್ಪಂದಿಸುವಂಥ ಒಂದು ಕೆಲಸ ಮಾಡಿದ್ದೀವಿ ನಾವು. ಹಿಂಗಾಗಿ ಬದಲಾವಣೆ ಮಾಡಲಿಕ್ಕಿಲ್ಲ ಅಂತ ನಮ್ಮ ಅನಿಸಿಕೆ. ಬದಲಾವಣೆ ಮಾಡಿದರೆ ಸರ್ ನಾವು ಬೇರೆ ಅಭ್ಯರ್ಥಿ ಮಾಡಿದರೆ ಸರ್ JDS ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ. ಓ ಅವಶ್ಯವಾಗಿ ಅವಶ್ಯವಾಗಿ JDS ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಯಾರೇ ಅಭ್ಯರ್ಥಿ ಆದರೂ JDS ಅಭ್ಯರ್ಥಿ ಹೊರತಾಗಿ ತನಿಖೆದಾರರ ಅಭ್ಯರ್ಥಿ ಅಲ್ಲ, ಮಗಲಿ ವಕೀಲರ ಅಭ್ಯರ್ಥಿ ಅಲ್ಲ, ಡಾಕ್ಟರ್ ಅಭ್ಯರ್ಥಿ ಅಲ್ಲ, JDS ಅಭ್ಯರ್ಥಿ. ಇಲ್ಲ ನಮಗೆ ವ್ಯಕ್ತಿ ಪೂಜೆಕ್ಕಿಂತ ಏನಪ್ಪಂದ್ರೆ ಪಕ್ಷ ಪೂಜೆ ಬೇಕಾಗಿದೆ. ನಮಗೆ ಪಕ್ಷ ಬೆಳವಣಿಗೆ ಆಗಬೇಕು. ಒಂದು ಪ್ರಾದೇಶಿಕ ಪಕ್ಷದಲ್ಲಿ ಉಳಿತು ಅಂತಂದ್ರೆ ಏನಪ್ಪ ಅಂತಂದಾಗ ನಾವು ದೆಲ್ಲಿಯ ಮಾಲಕರನ್ನ ಏನಪ್ಪ ಅಂತಂದಾಗ ನಾವು ಕೇಳಲಿಕ್ಕೆ ಒಂದು ಅಧಿಕಾರ ಸಿಗ್ತದೆ. ಇಲ್ಲ ಅಂತಂದಾಗ ದೆಲ್ಲಿಯ ಗುಲಾಮರಾಗಿಬಿಡ್ತೀವಿ ನಾವು. ಅವ್ರೇನು ಹೇಳ್ತಾರೆ ಅಲ್ಲಿಂದ ಏನಪ್ಪ ಅಂದ್ರೆ ಚೀಟಿ ಒಳಗೆ ಬಂದು ಕಳಿಸಿದವ್ರೆ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆ ಮಂತ್ರಿ ಈ ಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಅದ. ಇಲ್ಲಿ ಪ್ರಾದೇಶಿಕ ಪಕ್ಷದಲ್ಲಿ ಏನಪ್ಪ ಅಂದ್ರೆ ಇತ್ತಂತಂದಾಗ ನಮ್ಮ ನಮ್ಮ ಕೆಲಸಗಳು ನಾವೇ ಮಾಡ್ಕೋಬೋದು. ಮನೆಗೆ ಹೋಗಿ ಪ್ರತಿಯೊಬ್ಬರಲ್ಲಿ ಕೂಡ ಏನಂತಂದ್ರೆ ಕುಮಾರಣ್ಣನ ವಿಚಾರಧಾರೆಗಳು ಏನದಾವು ಮತ್ತು ಎಂಥ ಸ್ಥಳೀಯ ಮಟ್ಟದಲ್ಲಿ ನಮ್ಮ ವಿಚಾರಗಳು ಏನದಾವು ಅವೆಲ್ಲವುಗಳನ್ನು ಕೂಡ ಏನಂತಂದಾಗ ತಲುಪಿಸುವಂಥ ಕೆಲಸ ಮಾಡ್ತೇವೆ. ಕುಮಾರಣ್ಣ ಈಗಾಗಲೇ ಏನಂತಂದ್ರೆ ಪಂಚರತ್ನ ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಕುಮಾರಣ್ಣ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ವಸತಿ ಕ್ಷೇತ್ರಗಳಾಗಿರ್ಬೋದು ಮತ್ತು ಉದ್ಯೋಗ ಕ್ಷೇತ್ರಗಳಾಗಿರ್ಬೋದು. ಇದು ಸುಮಾರು 10 ವರ್ಷಗಳು ಏನಂತಂದಾಗ ಭಾಳಷ್ಟು ಉದ್ಯೋಗಗಳು ನಷ್ಟ ಆಗಿದ್ದವು, ಭಾಳಷ್ಟು GDP ಬಿದ್ದೋಗಿದೆ ನಮ್ದೆಲ್ಲ. ಹಾಂ ನೋಡ್ಲಿಕ್ಕೆ ಏನಪ್ಪ ನಾವು ಸಾವುಕಾರನ ಕಾಣ್ತೀವಿ ಕರೆ, ಅದ್ರ ಮ್ಯಾಗಿನ ಅಂಗಿ ಮತ್ತು ಪ್ಯಾಂಟ್ ಅಷ್ಟೇ ಚೆನ್ನಾಗಿದಾವೆ, ಒಳಗಡೆ ಯಾವ ಏನಪ್ಪ ಚೆನ್ನಾಗಿಲ್ಲ. ಅಷ್ಟೊಂದು ಏನಪ್ಪ ವ್ಯವಸ್ಥೆ ಹರಿಗೆಟ್ಟು ಹೋಗಿದೆ. ಈ ವ್ಯವಸ್ಥೆ ಹರಿಗೆ ಕಟ್ಟ ವ್ಯವಸ್ಥೆಯನ್ನು ಸರಿ ಆಗಬೇಕಾಗಿತ್ತು ಅಂತಂದಾಗ ಕುಮಾರಣ್ಣವ್ರಿಂದಲೇ ಸಾಧ್ಯ ಅಂತಕ್ಕಂಥ ಭಾವನೆ ಇದೆ. ಮತ್ತು ಅವರ ಮಿಡಿತ ಏನಿದೆಲ್ಲ, ಜನರ ಬಗ್ಗೆ ಒಂದು ಮಿಡಿತ ಏನಿದೆಯಲ್ಲ, ನಮಗೆಲ್ಲರಿಗೂ ಕೂಡ ಏನಪ್ಪ ಅಂತಂದಾಗ ಒಂದು ಮಾದರಿ ಅಂದ್ಕೊಂಡಿದ್ದೀವಿ ನಾವು. ನಾವು 1997ರಲ್ಲಿ ನಾನು ಜನತಾ ಪರಿವಾರ ಸರ್ಕಾರ ಇದ್ದಾಗಲೇ ನನಗೆ ನೌಕರಿ ಬಂದಿತ್ತು. ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಈಗ ಜನತಾ ಪರಿವಾರದ ಸರ್ಕಾರ ತರಲಿಕ್ಕೆ ಕೂಡ ಏನಪ್ಪ ನಾನು ನೌಕರಿ ಏನಪ್ಪ ಅಂದ್ರೆ ಬಿಡ್ತಾ ಇದ್ದೀನಿ ಅಂತಂದ್ರೆ ಖುಷಿ ಅನ್ನಿಸ್ತದೆ ನನಗೆ. ಆ ಉದ್ದೇಶಕ್ಕಾಗಿ ನಾವು ಯಾವುದೇ ತ್ಯಾಗ ಮಾಡಲಿಕ್ಕೂ ಕೂಡ ತಯಾರಾಗಿದ್ದೀವಿ ನಾವು. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗಿ ಕಾಣುತ್ತದೆ. ಸ್ತ್ರೀ ಪುರುಷ ವಶೀಕರಣ, ಪ್ರೀತಿ ಪ್ರೇಮ ವಿಚಾರ, ಲೈಂಗಿಕ ಸಮಸ್ಯೆ, ಸಂತಾನ ಭಾಗ್ಯ, ಆರೋಗ್ಯ ಸಮಸ್ಯೆ, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಕಲಹ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇರಳ ಭಗವತಿ ಪೂಜೆ ಮತ್ತು ತಪೋಶಕ್ತಿಯಿಂದ ಕೇವಲ 11 ಗಂಟೆಯಲ್ಲಿ ಪರಿಹಾರ ಶತಸಿದ್ಧ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.